ಅಷ್ಟೇ ಆಗಲ್ವಾ, ಯಾಕಂದ್ರೆ ಒಂದಷ್ಟು ದಿನ ಅವ್ರಿಗೆ ಟ್ರೈನಿಂಗ್ ಮಾಡಿದಿರಾ, ಮತ್ತೆ ಈ ಪಾತ್ರಕ್ಕೆ ಇಂಥವ್ರೆ ಸೂಟ್ ಆಗ್ತಾರೆ ಅಂತ ಸೆಲೆಕ್ಟ್ ಮಾಡಿದಿರಾ, ಒಂದಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿದಿರಾ, ಅದೆಲ್ಲ ಈಗ ಮತ್ತೆ ತಿರ್ಗಾ ಒಂದು ಹಂಟಿಂಗ್ ನಡಿಬೇಕು, ಮತ್ತೆ ತಿರ್ಗಾ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಅವ್ರಿಗೆ ಟ್ರೈನ್ ಮಾಡ್ಬೇಕು, ಇದೆಲ್ಲ ಕಷ್ಟ. ಸಿ ಡೆಫಿನೆಟ್ಲಿ ಕಷ್ಟ ಅಂತೂ ಆಗುತ್ತೆ, ಕಷ್ಟ ಈಸಿ ಆಗಿರೋದು ಯಾವುದೂ ಇಲ್ಲ. ಸಿ ನನ್ನ ಲಕ್ಷಿಗೂ ಧರ್ಮಂಗೂ ಇಬ್ರಿಗೂ ಹೇಳಿದ್ದೆ ಆ್ಯಕ್ಚುಲಿ, ಕೋತಿಗಳು ಸರ್ ಕೋತಿಗಳು ಪಿಕ್ಚರ್ ನಮ್ಮ ತಂದೆ ಮಾಡಿದ್ರು, ಅಲ್ಲಿ ರಾತ್ರಿ ಒಬ್ಬ 1 ಮಂತಿಂದ ಒಂದು ಹುಡುಗಿ ಫೈನಲೈಸ್ ಆಗಿದ್ಲು, ಒಂದು ಮಾಡ್ಲು, ಅವಳನ್ನ ಮಾತುಕತೆ ಮಾಡಿ ಅವಳಿಗೆ ಟ್ರೈನಿಂಗ್ ಮಾಡಿ ಎಲ್ಲ ಆಗಿ ಇನ್ನು ನಾಳೆ ಶೂಟಿಂಗು, 3 ಜನ ಮಾಡೆಲ್ಸ್ ಬರ್ತಾರೆ ಅದ್ರಲ್ಲಿ. ಬೆಳಗ್ಗೆ ಅವಳು ಬರಲೇ ಇಲ್ಲ, ಬಂದವಳೆ ಬೇರೆ ಶೂಟಿಂಗ್ಗೆ. ನಾನು ಶಾಕ್ ಆಗ್ಬಿಟ್ಟೆ, ಅವಳೆಲ್ಲೂ ಗೊತ್ತ ಇಲ್ಲ ಅವಳಿಲ್ಲ ಅಂತ. ರೇಚಲ್ ಬಂದ್ಬಿಟ್ಲು, ಅಂದರೆ 1 ನೈಟಲ್ಲಿ ಚೇಂಜ್ ಆಗೋಯ್ತು ಆರ್ಟಿಸ್ಟೇನೆ. ಸೊ ಇದನ್ನು ನಾನು ಲಕ್ಷಿಗೂ ಧರ್ಮಂಗೂ ಹೇಳಿದ್ದೆ, ಕೊನೆಗೆ ನೀನ್ ಆಕ್ಷನ್ ಕಟ್ಟಿಲ್ಕ್ ನಾವು ಕುಂಬಳಕಾಯಿ ಹೊಡಿತೀವಲ್ಲಪ್ಪ, ಅಲ್ಲಿವರೆಗೂ ನೀನ್ ಫೈನಲ್ ಇಲ್ಲಪ್ಪ, ನಾನಲ್ಲ ಹೇಳ್ತಿರೋದು, ಇದು ದೇವ್ರ ಮಾಡೋವಂಥದ್ದು. ಯಾಕಂದ್ರೆ ಯಾವ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಅದು ದೇವ್ರ ಕೈಲೇ ಇರೋದು, ನಮ್ಮ ಕೈಲಿ ಇಲ್ಲವೇ ಇಲ್ಲ. ಅದು ನಾನು ಆಡಿಷನ್ ಮಾಡಿದೆ ಅಷ್ಟೇ, ಬಟ್ ನಾನು ಸೆಲೆಕ್ಷನ್ ನಾನು ಮಾಡಿಲ್ಲ, ನಾನು ನೀವು ಅಂತ ಹೇಳಿದ್ದೀನಿ, ಅದು ಬಂದಿರೋದು ಬೇರೆ ಕಡೆಯಿಂದ ಅಷ್ಟೇ. ಸೊ ಅದೇ ರೀತಿಲಿ ನಮಗೆ ಯುನೋ ವೆನ್ ವಿ ಹ್ಯಾವ್ ಗಾನ್ ಥ್ರೂ ದ ಸೊಲೆಕ್ಷನ್ ಪ್ರೋಸೆಸ್ ಇನ್ ಸಚ್ ಅ ನೈಸ್ ವೇ, ಯುನೋ ನಮ್ಮ ಕಡೆಯಿಂದ ಯಾವುದು ಒಂದು ತಪ್ಪು ಆಗಿಲ್ಲ ಆ್ಯಸ್ ಅ ನಾನು ಅದನ್ನು ಹೇಳಿದ್ದೀನಿ ಅದೇ. ಸೊ ನಮ್ಮ ಕಡೆ ಆ್ಯಸ್ ಅ ಡೈರೆಕ್ಟರ್ ಯುನೋ ಸಿ ನಾನು ಹಾಗೆ ಮಾಡ್ಬೋದಲ್ಲ ಚಂಚಲವಾಗಿ, ಇವ್ರಿಗೆಲ್ಲ ಹುಡುಗರು ಕರೆಸ್ಬಿಟ್ಟು ಬನ್ನಿ ಕಾಫಿಗೆ ಹೋಗೋಣ ರಾತ್ರಿ ಹೋಗೋಣ ಅಂತ ನಾನು ಕರಿಬೋದಲ್ಲ, ನಾನು ಯಾಕೆ ಹಂಗಿದ್ದೀನಿ. ನಾವು ಒಂದು ಕರೆಕ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಕೆಲಸಕ್ಕೆ ಬಂದಿದ್ದಾರೆ, ಕೆಲಸ ಮಾತ್ರ ಇಲ್ಲಿ 6 ಗಂಟೆಗೆ ಮುಗಿತಾ 6 ಅವರೆಲ್ಲ ಹೊರಟಾಗಿರುತ್ತೆ. ನಾವೊಂದು ಕೂತ್ಕೊಂಡು ಮಾತಾಡೋದು ಏನೂ ಇಲ್ಲ, ನಥಿಂಗ್, ಬಿಕಾಸ್ ಅಗೇನ್ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಇಲ್ಲಿ ಸೆಟ್ಟಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ನಾನು ಫ್ರೆಂಡ್ಶಿಪ್ಪೇ ಮಾಡಿ ಎಷ್ಟು ಬೇಕಷ್ಟು ಸಿ ಸೆಟ್ಟಲ್ಲಿ ಮಜಾ ಮಾಡಿ ತಮಾಷೆ ಮಾಡಿಕೊಂಡು ಮಾಡೋಣ ಸರ್, ಬಟ್ ವರ್ಕ್ ನಡೀತಾ ಇರಬೇಕು, ಬಟ್ ಆಲ್ಸೋ ಫನ್ ಮಾಡಿಕೊಂಡು ಮಾಡೋಣ. ಈಗ ಒಂದು ಫನ್ನಿ ಸಿಚುವೇಶನ್ದು ಶೂಟ್ ಮಾಡೋಕ್ಕಿದ್ರೆ ನಾವು ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ಏನೇನು ನಡಿಬೇಕು, ಎಷ್ಟೆಷ್ಟು ನಡಿಬೇಕು ಅದು ಕರೆಕ್ಟಾಗಿರ್ಬೇಕು. ಆಮೇಲೆ ಹುಡುಗಿ ಅಂದಿದ ತಕ್ಷಣ ಏನೋ ಚೆನ್ನಾಗಿದ್ದಾಳೋ ಏನೋ ಅಂದಿದ ತಕ್ಷಣ ಆಯಿತು, ನನಗೆ ಇವಳು ಏನೋ ಹೀರೋ ರೋಲ್ ಕೊಟ್ಟಿದ ತಕ್ಷಣ ಇಲ್ಲಿ ಡೈರೆಕ್ಟರ್ ಫ್ರೀ ಅಂತ ಇವ್ರಿಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಸೊ ಅಂದರೆ ಈ ಥರ ಮತ್ತೆ ಮಾಡಿಕೂಡ್ದು ಏನೋ. ಸಿ ನಾನು ಐ ವಾಸ್ ಇನ್ವಾಲ್ವ್ ವಿತ್ ಪ್ರಿಯಾಂಕಾ ಉಪೇಂದ್ರ ಅವರು ಮತ್ತು ಚೇತನ್, ವಿ ಕೇಮ್ ಔಟ್ ವಿತ್ ಫೈರ್ ಅಂತ ಒಂದು ಅಸೋಸಿಯೇಷನ್ ನಾವು ಕ್ರಿಯೇಟ್ ಮಾಡಿದ್ವಿ, ಈ ಥರ ಏನಾದ್ರು ಆದರೆ ಬಂದಲ್ಲಿ ತಿಳಿಸಿ ಅಂತ. ನನಗೆ ಆಗ್ತಿರುವಾಗ ಅಂದರೆ ನಾನು ಸುಮ್ಮನಿದ್ದೆ, ಇಟ್ ಇಸ್ ಸಿ ಇಟ್ ಇಸ್ ನಾಟ್ ಆನ್ ಅ ಬಿಗ್ ಲೆವೆಲ್, ಐ ಆಮ್ ನಾಟ್ ಸೇಯಿಂಗ್ ದಟ್ ಲಕ್ಷ ಮಾಡಿದ್ದು ನನಗೆ ಇನ್ನೇನೋ ಹ್ಯಾರಸ್ ಮಾಡೋದು ಅದು ಇದು ಅಲ್ಲ, ಬಟ್ ಡೆಫಿನೆಟ್ಲಿ ಹಿ ಹ್ಯಾಸ್ ಡನ್ ಸಮ್ಥಿಂಗ್. ನೀನು ಮೋನೋಲಾಗ್ ಕಳಿಸು ಅಂದರೆ ಲವ್ ಎಕ್ಸ್ಪ್ರೆಸ್ ಮಾಡೋದು ಅದು ಐ ಆಮ್ ನಾಟ್ ಡಮ್, ಅಥವಾ ನನ್ನ ಡೈರೆಕ್ಟ್ರಾಗಿ ನನ್ನ ಎಮೋಷನ್ ರೀಡ್ ಮಾಡಿಲ್ಲ ಅಂದರೆ ನಾನು ಫೂಲ್ ಅಲ್ವಾ. ಸೊ ನೀವು ಹಂಗೆ ನೀನು ಅಷ್ಟೊಂದು ಇದ್ದಿದ್ರೆ ಅದು ಡೈರೆಕ್ಟಾಗಿ ಬಂದು ಹೇಳ್ಬಿಡ್ಬೋದಾಗಿತ್ತು. ಸೊ ನಾನು ಕುತ್ಕೊಂಡವಾಗ ಇನ್ನೂ ಬೆಟ್ರಾಗಿ ನಾನು ಮೇ ಬಿ ಬುದ್ಧಿ ಹೇಳ್ತಿದ್ದೆ ಯುನೋ. ಸೊ ಹೀಗೆಲ್ಲ ಮಾಡೋದೇನು ಗೊತ್ತಾ, ನನ್ನ ಕೆಲಸಕ್ಕೆ ಅದು ತೊಂದರೆ ಆಗುತ್ತೆ, ಬಿಕಾಸ್ ನನ್ನ ಕೆಲಸಕ್ಕೆ ಯಾವತ್ತೂ ನಾನು ತೊಂದರೆ ಆಗೋಕ್ಕೆ ಬಿಡಲ್ಲ ಆ್ಯಸ್ ಎ ಡೈರೆಕ್ಟರ್, ಬಿಕಾಸ್ ಎಲ್ಲರದು ತಲೆ ಯುನೋ ಐ ಹ್ಯಾವ್ ಟು ಟೇಕ್ ಕೇರ್ ಯುನೋ. ಅವತ್ತು ಅಷ್ಟೇ ನಾವೆಲ್ಲ ಗಾಡೀಲಿ ಕೂತಿದ್ವಿ, ಜೋರು ಮಳೆ ಬರ್ತಿತ್ತು, ಏನೋ 5 ಜನ ಆರ್ಟಿಸ್ಟ್ ಇದ್ವಿ, ಆ್ಯಂಡ್ ನಂಗೇನೋ ಗೊತ್ತಿಲ್ಲ ಏನೋ ಒಂದು ಆಯಿತು ತಲೆಗೆ ಬಂತು, ಇಲ್ಲಿಂದ ಹೊರಡಿ ಹಿಂದೆ ನಾನು, ಬಿಕಾಸ್ ನನಗೆ ನನ್ನ ಜೀವದಲ್ಲ ಇಲ್ಲಿ ನಿನ್ನ 5 ಜೀವ ಇತ್ತಲ್ಲ ಅದ್ರದ್ದು ಪ್ರಶ್ನೆ. ನಾವು ಮುಂದೆ ಹೋಗಿದ್ದೀವಿ, ಹೋಗ್ಬಿಟ್ಟು ಟರ್ನ್ ಮಾಡ್ಕೊಂಡ್ಬಂದ್ರೆ 4 ಮರ ಬಿದ್ದಿದೆ ಅಲ್ಲಿ ನಾವಿದ್ದ ಜಾಗದಲ್ಲೇ. ಸೊ ಅದು ಒಂಥರ ಇನ್ ಕೆಲವ್ದು ನಾನು ಆಮ್ ವೆರಿ ಇಂಟ್ಯೂಟಿವ್ ಇನ್ ಕೆಲವು ವೇಸ್, ಸೊ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎನಿವೇ ಏನೋ ಸಿ ಡೆಫಿನೆಟ್ಲಿ ಹೌದು, ಟ್ರೈನಿಂಗ್ ಕೊಟ್ಟಿರೋದು ಅದು ಇದು ಎಲ್ಲನೂ ಕಷ್ಟ ಆಗುತ್ತೆ, ಬಟ್ ದೆನ್ ಫೈನಲ್ ಯುನೋ ಯಾರು ನಾವು ಸೆಟ್ಟಲ್ಲಿ ಇರ್ತಾರೆ ಅದು ನನ್ನ ಕೈಲೂ ಇಲ್ಲ, ಅದು ದೇವ್ರ ಕೈಲಿದೆ, ಆ್ಯಂಡ್ ಅದಕ್ಕೆ ಅರ್ಹತೆ ಇರೋರು ಬರಲಿ ಅಂತ ನಾನು. ಎಷ್ಟೇ ಕಷ್ಟ ಆದರೂ ಪರವಾಗಿ ಇವ್ರನ್ನ ಟ್ರೈನ್ ಮಾಡಿರೋದು ಈಸಿ ಇದೆ, ಡೆಫಿನೆಟ್ಲಿ ಮತ್ತೆ ಬಂದಾಗ ಮತ್ತೆ ಟ್ರೈನಿಂಗ್ ಕೊಡ್ಬೋದು ನಮಗೇನು, ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ನಮ್ಗೆ ಇವ್ರಿಗೆ ಹೇಳಿದ್ನ ಅವ್ರಿಗೂ ಹೇಳ್ತೀವಿ, ನಮ್ಗೆ ಯಾವ ರೀತಿಯೂ ತೊಂದರೆ ಇಲ್ಲ, ಬಟ್ ಒಳ್ಳೆಯವ್ರು ಅರ್ಹತೆ ಇರೋರು ಬರಲಿ, ಆ್ಯಂಡ್ ಅದು ಕ್ಯಾರಿ ಮಾಡೋಕ್ಕೆ ಒಂದು ಸಮಸ್ಯೆ ಆಯಿತು ಅಂತ ಏನು ಹೇಳಿದ್ರು ಅವರು. ಸೊ ಅದೇ ಫಸ್ಟ್ ಮಾಸ್ಟರ್ಗೆ ಹೇಳಿದಾಗ ಏನಮ್ಮ ಇದು ಹಿಂಗೆ ಅವರು ಅಂತ ನಾನು ಅಂದೆ, ಇಲ್ಲ ಮಾಸ್ಟರ್ ನಿಮ್ದೆ ಏನೋ ನಮ್ದೇನು ಅಂತ ಹೇಳಿ ಅದು ಸರಿ ನಮ್ಮ ಮಾಸ್ಟರ್ ನಿಮ್ದು ಏನೂ ತಪ್ಪಿಲ್ಲ ಅಷ್ಟೇ ನಮ್ಮ